ಕೇರಳದಲ್ಲಿ ಕಾಣಿಸಿಕೊಂಡಿರುವ ನಿಫಾ ವೈರಸ್ ಸೋಂಕು ರಾಜ್ಯಕ್ಕೆ ಹರಡದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಕರ್ನಾಟಕದಲ್ಲಿ ಯಾರಿಗೂ ಸೋಂಕು ತಟ್ಟಬಾರದು ಅನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತ ದಿನೇಶ್ ಗುಂಡೂರಾವ್ ತಿಳಿಸುತ್ತಾರೆ. ಕೇರಳದ ಗಡಿಗೆ ತಾಗಿಕೊಂಡಿರುವ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸಭೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಸಿದ ಬಳಿಕ ಸುದ್ದಿಗಾರರ ಜೊತೆಯವರು ಮಾತನಾಡಿದರು. ನಿಫಾದ ಬಗ್ಗೆ ಯಾರೂ ಭಯಪಡಬೇಕಾಗಿಲ್ಲ. ಕೇರಳಕ್ಕೆ ಸಮೀಪದಲ್ಲಿರುವ ನಾಲ್ಕು ಜಿಲ್ಲೆಗಳ ಚೆಕ್‌ಪೋಸ್ಟ್‌ಗಳಲ್ಲಿ ತಪಾಸಣಾ ಕಾರ್ಯವನ್ನು ನಡೆಸಲಾಗುತ್ತಿದೆ. ಆದರೆ ಒಂದು ಕೂಡ ಪ್ರಕರಣ ಪತ್ತೆಯಾಗಿಲ್ಲ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ 12 ಚೆಕ್‌ಪೋಸ್ಟ್‌ಗಳಲ್ಲಿ 2184, ಮೈಸೂರಿನ 4 ಚೆಕ್‌ಪೋಸ್ಟ್‌ಗಳಲ್ಲಿ 6200, ಕೊಡಗು 4 ಪೋಸ್ಟ್‌ಗಳಲ್ಲಿ 1132 ಮತ್ತು ಚಾಮರಾಜನಗರದ 2 ಚೆಕ್‌ಪೋಸ್ಟ್‌ಗಳಲ್ಲಿ 1600 ಮಂದಿಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದರು. ಅಕ್ಟೋಬರ್ 7 ರ ತನಕ ಕರ್ನಾಟಕದಲ್ಲಿ ಕಟ್ಟೆಚ್ಚರ ವಹಿಸಲಾಗುವುದು. ಆರೋಗ್ಯ ಇಲಾಖೆಯು ಅಗತ್ಯದ ಕ್ರಮ ಕೈಗೊಂಡಿದೆ ಎಂದರು. ಸೋಂಕು ಪತ್ತೆಯಾದರೆ ಕ್ವಾರಂಟೈನ್, ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ಬೆಡ್‌ಗಳು, ಮಾಸ್ಕ್ ಮತ್ತಿತರ ವ್ಯವಸ್ಥೆಗೆ ಅಗತ್ಯದ ತಯಾರಿ ಕೈಗೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಂಪಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್, ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕಿ ಡಾಕ್ಟರ್ ತ್ರಿವೇಣಿ, ವಿಭಾಗೀಯ ಸಹ ನಿರ್ದೇಶಕಿ ಡಾಕ್ಟರ್ ರಾಜೇಶ್ವರ ದೇವಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿಫಾ ಬಗ್ಗೆ ನಾವೊಂದು ಎಲ್ಲ ಈ 4 ಜಿಲ್ಲೆಗಳೇನಿದೆ, ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು, ಮೈಸೂರು, ಇದು 4 ಕೇರಳ ಗಡಿ ಸಂಬಂಧ ಇರತಕ್ಕಂತ ಜಿಲ್ಲೆಗಳು. ಸೋ ಈ ಒಂದು 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನಮ್ಮ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್, ಆಮೇಲೆ ನಮ್ಮ ಸರ್ವೆಲೆನ್ಸ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ಸ್ ಅವರೆಲ್ಲ ಬಂದಿದ್ರು. ನಮ್ಮ ರಾಜ್ಯ ಮಟ್ಟದಿಂದ ಸ್ಟೇಟ್ ಸರ್ವೆಲೆನ್ಸ್ ಆಫೀಸರ್ ಮತ್ತೆ ನಮ್ಮ ಡಿವಿಷನಲ್ ಜೆಡಿ ಜಾಯಿಂಟ್ ಡೈರೆಕ್ಟರ್ ಕೂಡ ಉಪಸ್ಥಿತರಿದ್ದರು. ನಾವೆಲ್ಲ ಡಿಸಿ ಸಿಇಒ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಮುಖ್ಯವಾಗಿ ಏನಂತ ಹೇಳಿದ್ರೆ ಇದುವರೆಗೂ ಯಾವುದೇ ಪ್ರಕರಣ ಬಂದಿಲ್ಲ. ಒಂದು ಯಾವುದು ಅನುಮಾನ ಇರತಕ್ಕಂತ ಪ್ರಕರಣಗಳು ಕೂಡ ಯಾವುದು ಆಗಿಲ್ಲ. ಎಲ್ಲವನ್ನು ಕೂಡ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಕಡೆ ನಮ್ಮ ಬಾರ್ಡರ್ಸ್ ಅಲ್ಲಿರುವಂತ ಎಲ್ಲ ಕಡೆ ನಮ್ಮ ಎಲ್ಲರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದೀವಿ. ಎಲ್ಲ ಪ್ರೈವೇಟ್ ಕ್ಲಿನಿಕ್ಸ್ ಇರಬಹುದು, ಹಾಸ್ಪಿಟಲ್ಸ್ ಇರಬಹುದು, ಪ್ರೈವೇಟ್ ಹಾಸ್ಪಿಟಲ್ಸ್ ಇರಬಹುದು, ಅವರಲ್ಲಿ ಏನಾದರೂ ಒಂದು ಡೌಟ್ ಬಂದರೆ ಇಮಿಡಿಯೇಟ್ ನಾವು ತಿಳಿಸಬೇಕು ಅಂತ ಅವರಿಗೂ ಕೂಡ ಹೇಳಿದ್ದೀವಿ. ಅವರು ಕೂಡ ಅಷ್ಟೇ ಎಚ್ಚರಿಕೆಯಿಂದ ಇದ್ದಾರೆ. ಮತ್ತು ಮೂವ್ಮೆಂಟ್ ಏನಾಗ್ತಾ ಇದೆ ಚೆಕ್ ಪೋಸ್ಟ್ಗಳಲ್ಲಿ, ಸೊ ಆ ಮೂವ್ಮೆಂಟ್ ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅದನ್ನು ಸ್ಕ್ರೀನ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾರಾದರೂ ಒಂದು ಅವ್ರಿಗೆ ಜ್ವರ ಇದೆಯಾ ಅಥವಾ ಕೆಮ್ಮಿದೆಯಾ ಅಂತ ಕೂಡ ನೋಡ್ತಕ್ಕಂಥದ್ದಕ್ಕೆ ಅಲ್ಲಿ ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿನ ಡಾಕ್ಟರ್ಸು ಪ್ಲಸ್ ಸ್ಟಾಫ್ ಅವರು ಅಲ್ಲಿ ಇರೋದಕ್ಕೆ ಎಲ್ಲ ಮಾಡಿದ್ದಾರೆ ಎಲ್ಲ ಕಡೆ, ಕೊಡಗು, ಚಾಮರಾಜನಗರ. ಚಾಮರಾಜನಗರ ಏನಂತ ಹೇಳಿದ್ರೆ ಮೈಸೂರು ಎಸ್ಪೆಷಲಿ ಎಚ್ ಡಿ ಕೋಟೆ ಏನಾಗ್ತದೆ ಅದು ಸ್ವಲ್ಪ ಹತ್ತಿರ ಕೂಡ ಇದೆ ಟು ದ್ಯಾಟ್ ಔಟ್ಬ್ರೇಕ್ ಆಗಿರುವಂಥ ಜಾಗಕ್ಕೂ ನಮ್ಮ ಎಚ್ ಡಿ ಕೋಟೆ ಸ್ವಲ್ಪ ಹತ್ತಿರ ಕೂಡ ಇದೆ ಮತ್ತು ಸ್ಕ್ಯಾಟರ್ಡ್ ಪಾಪ್ಯುಲೇಷನಲ್ಲಿ ಅದರಿಂದ ಈ ಹ್ಯಾಬಿಟ್ಯಾಟ್ಸ್ ಎಲ್ಲ ಇರೋದರಿಂದ ತಾಂಡಗಳು ಮತ್ತು ಆಡಿಗಳು ಎಲ್ಲ ಇರೋದರಿಂದ ಸೊ ಅಲ್ಲಿ ಇನ್ನೂ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಂಡು ಅವರು ಎಲ್ಲರಿಗೂ ಜನರಿಗೂ ಅವೇರ್ನೆಸ್ಸನ್ನು ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ನಮಗೆ ಒಂದು ಪ್ರಕರಣ ಕೂಡ ಆಗಬಾರ್ದು ಅಂತ, ಯಾಕಂದರೆ ಇದಕ್ಕೆ ಕ್ಯೂರ್ ಇಲ್ಲದೇ ಇರೋದರಿಂದ ಮತ್ತು ಫೆಟಾಲಿಟಿ ಇದು ಸುಮಾರು 40-70%ವರೆಗೂ ಇದೆ. ಈಗ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಆದಂಥ ನಮ್ಮ ಹತ್ರ ಒಂದು ಔಷಧಿ ಇಲ್ಲ ಅಥವಾ ವ್ಯಾಕ್ಸಿನ್ ಇಲ್ಲ, ಟ್ರೀಟ್ಮೆಂಟ್ ಪ್ರೊಸೀಜರ್ ಇಲ್ಲ. ಜನ್ರಲ್ಲಾಗಿ ಏನು ಆ್ಯಂಟಿವೈರಲ್ ಡ್ರಗ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ, ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡ್ತೀವಿ, ಬಟ್ ಇದಿಲ್ಲದೆ ಇರೋದ್ರಿಂದ ಮತ್ತು ಫೆಟಾಲಿಟಿ ಹೆಚ್ಚಾಗ್ತಕ್ಕಂಥದ್ದು ಇರೋದ್ರಿಂದ ಇದು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಆಗಿದೆ. ಸೊ ನಾವು ಇವತ್ತೇನು ಹೇಳಿದ್ದೀವಿ ಅಂತ ಹೇಳಿದ್ರೆ ಅಕ್ಟೋಬರ್ 7th to 10th ವರೆಗೂ ಇದನ್ನು ಮೇಂಟೈನ್ ಮಾಡಿ ಅಂತ ಹೇಳಿದ್ದೀವಿ ಈ ಸರ್ವೇಲೆನ್ಸ್ನ, ಯಾಕಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಏನಿರ್ತದೆ ಅದು ಸುಮಾರು ಒಂದು 21 ಡೇಸ್ವರೆಗೂ ಎಕ್ಸ್ಟೆಂಡ್ ಮಾಡಿಕೊಂಡು ಲಾಸ್ಟ್ ಕೊನೆ ಆದಂಥ ನಮಗೆ ಪ್ರಕರಣ ಬಂದಿರತಕ್ಕಂಥದ್ದು ಸೆಪ್ಟೆಂಬರ್ 15ಗೆ ಏನು ಪ್ರಕರಣ ಕೊನೆ 6ನೇ ಪ್ರಕರಣ ಆಗಿದೆ ಕೇರಳದಲ್ಲಿ. ಸೊ 15ನಿಂದ ನಾವು ಇನ್ನೊಂದು 20 ದಿವಸ ತೆಗೆದುಕೊಂಡ್ರೆ ಅದು ಸುಮಾರು ಅಕ್ಟೋಬರ್ 5th 6th ಅಂತ ಆಗ್ತದೆ ಅಲ್ವಾ. ಸೊ ಅಕ್ಟೋಬರ್ 1st 7th ವರೆಗೂ ಇದನ್ನು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳಿದ್ದೀವಿ.